ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲೊಂದಾದ ಗರುಡ ಪುರಾಣ ಜೀವನ ಶೈಲಿ, ಧರ್ಮ, ಸತ್ಯ ಹೀಗೆ ಜೀವನ ನಡೆಸಲು ಅಗತ್ಯವಾದ ಎಲ್ಲ ವಿಚಾರದ ಬಗ್ಗೆಯೂ ತಿಳಿಸಿಕೊಡುತ್ತೆ. ಸರಿಯಾದ ಜೀವನ ಕ್ರಮಗಳ ಬಗ್ಗೆ ತಿಳಿಸಿಕೊಡೋ ಗರುಡ ಪುರಾಣ ಯಾವ ಕೆಲಸವನ್ನ ಯಾವ ಸಮಯಕ್ಕೆ ಮಾಡಬೇಕೆನ್ನುವುದನ್ನ ಹೇಳಿಕೊಡುತ್ತೆ. ಇನ್ನು ನಮ್ಮ ದಿನನಿತ್ಯದ ಕೆಲಸಗಳನ್ನ ಸರಿಯಾಗಿ ಮಾಡಿದ್ದಲ್ಲಿ ವ್ಯಕ್ತಿಯು ಮುಂದೆದುರಾಗೋ ತೊಂದರೆಗಳಿಂದ ಪಾರಾಗುತ್ತಾನೆ. ಗರುಡ ಪುರಾಣದ ಪ್ರಕಾರ ಕೆಟ್ಟ ಕರ್ಮ ಮಾತ್ರವಲ್ಲ, ಕೆಲವೊಮ್ಮೆ ಕೆಟ್ಟ ಸಮಯದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ರೂ ಜೀವನದಲ್ಲಿ ಸಾಕಷ್ಟು ತೊಂದರೆ ಸೃಷ್ಟಿಯಾಗುತ್ತೆ. ಹೀಗಾಗಿ ಎಲ್ಲವನ್ನು ನಿರ್ದಿಷ್ಟ ಸಮಯದಲ್ಲೇ ಮಾಡಬೇಕು. ತುಳಸಿ ಗಿಡವನ್ನ ಮನೆಯೆದುರು ನೆಟ್ಟರೆ ಸಂತೋಷ ಸಮೃದ್ಧಿ ವೃದ್ಧಿಯಾಗುತ್ತೆ. ಇನ್ನು ಇಂತಹ ದೈವಿಕ ಅಂಶವಿರೋ ಈ ತುಳಸಿ ಗಿಡಕ್ಕೆ ನೀರು ಹಾಕೋದಕ್ಕೂ ಕೂಡ ಗರುಡ ಪುರಾಣದಲ್ಲಿ ಸಮಯ ನಿಗದಿಪಡಿಸಲಾಗಿದೆ. ಹೌದು, ಸಕಾರಾತ್ಮಕತೆಯನ್ನ ತೆಗೆದುಕೊಂಡು ತುಳಸಿ ಗಿಡಕ್ಕೆ ಯಾವಾಗಲೂ ಬೆಳಗಿನ ಹೊತ್ತು ಮಾತ್ರ ನೀರುಣಿಸಬೇಕು. ಸಂಜೆ ವೇಳೆ ತುಳಸಿ ಗಿಡಕ್ಕೆ ನೀರು ಹಾಕುವುದು ತುಂಬಾ ಅಶುಭಕರ ಫಲ ತಂದುಕೊಡುತ್ತೆ. ಆದ್ರೆ ತುಳಸಿ ಕಟ್ಟೆ ಬಳಿ ಸಂಜೆ ಹೊತ್ತು ನಿತ್ಯವೂ ದೀಪ ಬೆಳಗಿದ್ರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಾಪಾಡಿಕೊಳ್ಳಬಹುದು. ಇನ್ನು ಫ್ರೀ ಟೈಮ್ನಲ್ಲಿ ಮಾತ್ರ ಮನೆಯ ಕಸ ಗುಡಿಸೋ ಮಹಿಳೆಯರು ಈ ವಿಚಾರವನ್ನ ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ ಮನೆ ಶುಚಿಗೊಳಿಸೋದಕ್ಕೂ ಗರುಡ ಪುರಾಣದಲ್ಲಿ ಸಮಯ ನಿಗದಿಪಡಿಸಲಾಗಿದೆ. ಹೌದು, ಮನೆಯ ಕಸ ಗುಡಿಸೋದು ಒರೆಸುವಂತಹ ಶುಚಿಗೊಳಿಸುವ ಕೆಲಸವನ್ನ ಬೆಳಗಿನ ಹೊತ್ತು ಮಾಡಿ ಮುಗಿಸ್ಬೇಕು. ಸೂರ್ಯ ಮುಳುಗಿದ ನಂತರ ಈ ಕೆಲಸ ಮಾಡಿದ್ರೆ ಬಡತನ ದಾರಿದ್ರ್ಯ ತಪ್ಪಿದ್ದಲ್ಲ. ಯಾಕಂದ್ರೆ ಸೂರ್ಯಾಸ್ತದ ನಂತರ ಲಕ್ಷ್ಮಿ ಮನೆಗೆ ಬಂದು ನೆಲೆಸುತ್ತಾಳೆ. ಈ ಸಮಯದಲ್ಲಿ ಮನೆ ಸ್ವಚ್ಛಗೊಳಿಸುವುದರಿಂದ ಲಕ್ಷ್ಮೀ ದೇವಿಯು ಕಣ್ಣೀರು ಹಾಕುತ್ತಾ ದೂರ ಹೋಗುತ್ತಾಳೆ ಅಂತ ಗರುಡ ಪುರಾಣ ಹೇಳುತ್ತೆ. ಇನ್ನು ನೆರೆಹೊರೆ ಅಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡಲೇಬೇಕಾಗುತ್ತೆ. ಆದ್ರೆ ಕೆಲವೊಂದು ವಸ್ತುಗಳನ್ನ ಬೇರೆಯವರಿಗೆ ಕೊಡುವಾಗ ಎಚ್ಚರವಾಗಿರಬೇಕು. ಸಂಜೆ ವೇಳೆ ಹುಳಿ ಪದಾರ್ಥಗಳನ್ನ ಅಂದ್ರೆ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿಯಂತಹ ಹುಳಿ ಪದಾರ್ಥಗಳನ್ನ ಯಾರಿಗೂ ಕೊಡಬಾರ್ದು. ಹೀಗೆ ಮಾಡೋದ್ರಿಂದ ಬಡತನ ಬರುತ್ತದೆ. ಇನ್ನು ನಮಗೆ ಯಾವ ವಾರ ಒಪ್ಪತ್ತು ಇಲ್ಲ ಅನ್ನೋ ಜನರಿಗೇನು ಕಮ್ಮಿ ಇಲ್ಲ. ಹೀಗಾಗಿ ಇಂತಹವರಿಗಾಗಿ ಗರುಡ ಪುರಾಣ ಒಂದು ನಿಯಮ ಮಾಡಿದೆ. ಅದೇನಪ್ಪ ಅಂದ್ರೆ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಹೇರ್ ಕಟ್ ಆಗಲಿ ಶೇವಿಂಗ್ ಆಗಲಿ ಮಾಡಬಾರ್ದು. ಹೀಗ್ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಕೋಪ ಉಂಟು ಮಾಡುತ್ತೆ. ಈ ಕೆಲಸವನ್ನ ಭಾನುವಾರ ಅಥವಾ ಸೋಮವಾರ ಮಾಡಬಹುದಾಗಿದೆ. ಹೀಗೆ ಗರುಡ ಪುರಾಣ ಅನಾದಿ ಕಾಲದಿಂದಲೇ ಮನುಷ್ಯರಿಗೆ ಒಂದು ರೀತಿಯ ಟೈಮ್ ಟೇಬಲ್ ತಯಾರಿಸಿದೆ. ಇನ್ನು ಈ ಟೈಮ್ ಟೇಬಲ್ ಅನುಸರಿಸಿದ್ರೆ ನಾವು ಕೂಡ ಸಂತೋಷ ಹಾಗೂ ನೆಮ್ಮದಿಯತ್ತ ಜೀವನ ನಡೆಸಬಹುದು ಅನ್ನೋದನ್ನ ನಮ್ಮ ಸನಾತನ ಧರ್ಮ ತಿಳಿಸಿಕೊಟ್ಟಿದೆ.